ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನವೆಂಬರ್ 24ನೇ ತಾರೀಕು ಅವರು ಮನೆಯಲ್ಲಿ ನಡೆದಂತಹ ಸಭೆ ಒಳಗೆ ನಮಗೆಲ್ಲರಿಗೂ ಸಹ ಅವರು ಮಾತು ಕೊಟ್ಟಿದ್ದಾರೆ. ಡಿಸೆಂಬರ್ 19ನೇ ತಾರೀಕು ಒಳಗಾಗಿನೇ ಪಂಚಮ ಸಾರಿಗಳಿಗೆ ಎರಡೇ ಮೀಸಲಾತಿಯನ್ನು ಕೊಡ್ತೀವಿ ಎನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಒಳಗೆ ನಾವೆಲ್ಲರೂ ಸರ್ವಾನುಮತದಿಂದ ಅವರ ಮಾತಿನ ಮೇಲೆ ಭರವಸೆ ಇಟ್ಕೊಂಡಿದ್ದೀವಿ. ಆ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಇನ್ನಷ್ಟು ಒತ್ತಡ ಹಾಕಲಿಕ್ಕೆ ಅವರು ಕೊಟ್ಟಂಥ ಮಾತನ್ನು ನೆನಪಿಸ್ಲಿಕ್ಕೋಸ್ಕರವಾಗಿ ಇವತ್ತು ಸರ್ಕಾರಕ್ಕೆ ಅವರು ಕೊಟ್ಟಂಥ ಮಾತನ್ನು ನೆನಪಿಸ್ಲಿಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ತುಂಬ ಯಶಸ್ವಿಯಾಗಿ ಬಸವ ಪಾಟೀಲ್ ಯತ್ನಾಳ್ ಅವರ ಅಧ್ಯಕ್ಷತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾಂತೇಶ್ ಕೋಣಗೌಡರು ಶಾಸಕರು ಮತ್ತು ನಮ್ಮ ಚಂದ್ರ ಜಟ್ಟಿಯವರು ವಿಧಾನ ಪರಿಷತ್ ಸದಸ್ಯರು, ಪ್ರಕಾಶ್ ಹುಕ್ಕೇರಿಯವರು, ಸ್ವಾಗತ ಸಮಿತಿ ಅಧ್ಯಕ್ಷ ಎ ಬಿ ಪಾಟೀಲ್ ಅವರು, ವಿಶ್ವನಾಥ್ ಪಾಟೀಲ್ ಅವರು, ಎಚ್ ಎಸ್ ಶಿವಶಂಕರ್ ಅವರು, ಇಡೀ ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಸಭೆ ಇವತ್ತಾಯಿತು. ಈ ಸಭೆಯಲ್ಲಿ ನಿರ್ಣಯವಾದಂಥ ಪ್ರಕಾರವಾಗಿ ಡಿಸೆಂಬರ್ 19ನೇ ತಾರೀಕು ಸರ್ಕಾರ ತಾನೇ ಕೊಟ್ಟ ಗಡುವಿನೊಳಗಾಗಿನೇ ಈ ಸಮಾಜಕ್ಕೆ ಮೀಸಲಾತಿಯನ್ನು ಘೋಷಿಸಲೇಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು, ಒಂದು ಮನವಿಯನ್ನು ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಿಗೆ ಮಾಡ್ತೀವಿ. ಡಿಸೆಂಬರ್ 27ನೇ ತಾರೀಕಿಗೆ, 27ನೇ ತಾರೀಕು ಸುವರ್ಣ ವಿಧಾನಸೌಧ ಎದುರುಗಡೆ ಸುಮಾರು 100 ಎಕರೆ ಜಮೀನಲ್ಲಿ, 100 ಎಕರೆ ವಿಸ್ತೀರ್ಣದ ಜಮೀನೊಳಗೆ ಇವತ್ತು ಪಂಚಶಕ್ತಿಯ ವಿರಾಟ ಸಮಾವೇಶ ಎನ್ನುವಂಥ ಹೆಸರಿನಲ್ಲಿ ಮಾಡಿ ಇಲ್ಲವೇ ಮೀಸಲಾತಿ ಪಡೆದು ಮಡಿ ಎನ್ನುವಂಥ ಘೋಷವಾಕ್ಯದೊಂದಿಗೆ ಸುಮಾರು 25 ಲಕ್ಷ ಲಿಂಗಾಯತ ಪಂಚಮಸಾಲಿ ಸಮುದಾಯದವರನ್ನು, ಮಲೆಗೌಡರು, ದೀಕ್ಷಲಿಂಗಾಯತ, ಗೌಡಲಿಂಗಾಯತನ್ನು ಕೂಡಿಸಿ ಭಾಳ ದೊಡ್ಡ ಶಕ್ತಿ ಪ್ರದರ್ಶನವನ್ನು ಈ ನಾಡಿನಲ್ಲಿ ಮತ್ತೊಮ್ಮೆ ಮಾಡಲಿಕ್ಕೆ ಇವತ್ತಿನ ಸಭೆ ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಾಯಿತು. ಡಿಸೆಂಬರ್ 19ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಾತಿಯನ್ನು ಘೋಷಣೆ ಮಾಡಿದರೆ ಡಿಸೆಂಬರ್ 27ನೇ ತಾರೀಕು ಅದೇ ವಿರಾಟ್ ಪಂಚಶಕ್ತಿ ಸಮಾವೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಮಾರಂಭವನ್ನು ಮಾಡಬೇಕು ಅನ್ನೋದು ಸಹ ತೀರ್ಮಾನಗಳು ಕೈಗೊಳ್ಳಾಯಿತು. ಒಂದು ವೇಳೆ ಮುಖ್ಯಮಂತ್ರಿಗಳು ಏನಾದರೂ ವಿಳಂಬ ಧೋರಣೆ ಮಾಡಿದ್ದಾದರೆ ನಾವು ಅದೇ ವೇದಿಕೆಯಲ್ಲಿ ಮತ್ತೊಮ್ಮೆ ವಿರಾಟ್ ಪಂಚಶಕ್ತಿ ಸಮಾವೇಶದ ಮೂಲಕವಾಗಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅನ್ನೋದು ಸಹ ತೀರ್ಮಾನ ಕೈಗೊಳ್ಳಾಯಿತು. ಹಾಗಾಗಿ ಕರ್ನಾಟಕದ ಸರ್ಕಾರ ಮೀಸಲಾತಿಯನ್ನು ಕೊಡೋದ್ರ ಮೂಲಕವಾಗಿ ಈ ಸಮಾಜದ ಬಹು ವರ್ಷಗಳ ಕನಸನ್ನು ನನಸು ಮಾಡಿ ತಾವೆಲ್ಲ ಸನ್ಮಾನಕ್ಕೆ ಪಾತ್ರ ಆಗಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀವಿ. ಯಾವ ಕಾರಣಕ್ಕೂ ಮತ್ತೊಮ್ಮೆ ಹೋರಾಟಕ್ಕೆ ಅವಕಾಶ ಮಾಡಿಕೊಳ್ಳಾರ್ದೇ ಒಂದು ಇತಿಹಾಸ ನಿರ್ಮಿಸುವ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಈ ಒಂದು ಸಮಾವೇಶದ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಸಚಿವರಾದ ಎ ಬಿ ಪಾಟೀಲ್ ಅವರನ್ನು ಇವತ್ತು ಆಯ್ಕೆ ಮಾಡಲಾಗಿದೆ. ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಆಯ್ಕೆ ಮಾಡಲಾಗಿದೆ. ಕೋಶಾಧ್ಯಕ್ಷರಾಗಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಣ್ಣ ಕಡಾಡಿ ಅವರನ್ನು, ಸಹ ಕೋಶಾಧ್ಯಕ್ಷರನ್ನಾಗಿ ನಮ್ಮ ಆರ್ ಕೆ ಪಾಟೀಲ್ ಅವರನ್ನು ಇವತ್ತು ಸ್ವಾಗತ ಸಮಿತಿಯ ಕಾರ್ಯಕಾರಿಣಿ ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಇದರ ಜೊತೆಯಲ್ಲಿ ದಾವಣಗೆರೆ ಜಿಲ್ಲೆಯಿಂದ 25 ಲಕ್ಷ ಮಂದಿಗೆ ಬೇಕಾಗುವಂಥ ದಾಸೋಹಕ್ಕೆ ಇಡೀ ದಾವಣಗೆರೆ ಜಿಲ್ಲೆಯಿಂದ ಸುಮಾರು 1000ಕ್ಕಿಂತ ಹೆಚ್ಚು ಅಕ್ಕಿಯನ್ನು ತರುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ವಹಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಎಲ್ಲ ನಮ್ಮ ಜನಾಂಗ